ಒಬ್ಬರನ್ನೊಬ್ಬರು ವಿರೋಧಿಸುವ ಪ್ರಶ್ನೆ ಇಲ್ಲ. ದೋಚುವವರದ್ದೇ ಸಂಘಟನೆ ಆಗಿಬಿಟ್ಟಿದೆ. ಈ ದೋಚಿಸಿಕೊಳ್ಳುವವರು ಅಸಹಾಯರು. ಇಂಥ ಸ್ಥಿತಿಯಲ್ಲಿ ಪರಶುರಾಮ ಕೊಡಲು ಹಿಡಿದು ಹೊರಟ. ಕೊಡಲು ಹಿಡಿದು ಹೊರಟು ರಾಮ ಬಹಳ ವಿಚಿತ್ರ ಅಂದರೆ, ಪರಶುರಾಮ ರಾಮಾವತಾರಕ್ಕಿಂತ ಮೊದಲಾದ ಅವತಾರ. ಇನ್ನೊಂದು ಸಂಗತಿ ಇದೆ, ವಿಶುವಲ್ಲಾದ ಅವತಾರದಲ್ಲಿ ಮೊದಲನೇ ಅವತಾರ ಪರಶುರಾಮ ಅವತಾರ. ಅದರ ಮೊದಲ ಅವತಾರಗಳುಂಟಲ್ಲ, ಅದು ಭೂಮಿಯಲ್ಲಿ ಎಲ್ಲರಿಗೂ ಕಾಣಿಸಿಕೊಂಡ ಅವತಾರ ಅಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಇವು ಇಷ್ಟು ಡಿವೈನ್ ಇನ್ಕಾರ್ನೇಷನ್ಸ್, ದೇವತೆಗಳು ಕಂಡ ಅವತಾರಗಳು. ಮನುಷ್ಯ ಲೋಕದಲ್ಲಿ ನಮ್ಮ ನಿಮ್ಮ ಹಾಗೆ ನಮ್ಮ ಜೊತೆಗೆ ಓಡಾಡಿದ ಮೊದಲನೇ ಅವತಾರ ಪರಶುರಾಮ, ಆಮೇಲೆ ರಾಮ, ಆಮೇಲೆ ಕೃಷ್ಣ, ಆಮೇಲೆ ಬುದ್ಧ, ಇವೆಲ್ಲ ನಮ್ಮ ಹಾಗೆ ಈ ಅವತಾರಗಳು ನಮ್ಮ ಕಣ್ಮುಂದೆ ಓಡಾಡಿದ ರೂಪಗಳು, ಮನುಷ್ಯನ ಫಾರ್ಮ್ ತೊಟ್ಟು. ಉಳಿದ ಅವತಾರಗಳೆಲ್ಲ ಮನುಷ್ಯರಿಗೆ ಕಾಣಿಸಿದ ಅವತಾರಗಳಲ್ಲ, ಅವು ಡಿವೈನ್ ಫಾರ್ಮ್ಸ್. ಪರಶುರಾಮನೇ ಮೊದಲು ಭೂಮಿಯಲ್ಲಿ ಕಾಣಿಸಿಕೊಂಡಂಥ ಒಂದು ವಿಶಿಷ್ಟ ಅವತಾರ. ಬಹಳ ಜನರಿಗೆ ಗೊಂದಲಗಳು ಏನು ಅಂದರೆ, ಈ ದೇವರುಗಳಿಗೆ ಭಾರತ ಬಿಟ್ಟು ಬೇರೆ ದೇಶವೇ ಗೊತ್ತಿಲ್ಲ, ಬರೀ ಭಾರತದಲ್ಲೇ ಅವತಾರ ಮಾಡೋದೇನು ಈ ದೇವರು ಅಂತ. ಅಂದರೆ ತಮಾಷೆ ಏನು ಅಂದರೆ, ಮತ್ಸ್ಯಾವತಾರ ಎಲ್ಲಿ ಆದ್ದು ಭಾರತದಲ್ಲಿಯ, ಕೂರ್ಮಾವತಾರ ಭಾರತದಲ್ಲಿಯ, ವರಾಹ ಅವತಾರ ಭಾರತದಲ್ಲಿಯ, ನರಸಿಂಹಾವತಾರ ಭಾರತದಲ್ಲಿ ಅಲ್ಲ, ವಾಮನಾವತಾರ ಭಾರತದಲ್ಲಿ ಅಲ್ಲ, ಅದೇ ಪರಶುರಾಮ ಭಾರತದಲ್ಲಿ ಆದಂತ. ಆದರೆ ಭಾರತ ಇನ್ನೊಂದೇನು ಅಂದರೆ, ಒಂದು ಸಂಗತಿ ಇದೆ, ಏನು ಗೊತ್ತಾ, ದೇವರು ಎಲ್ಲಿ ಅವತಾರ ಮಾಡ್ತಾರೆ ಗೊತ್ತಾ, ಇವಾಗ ಇಡೀ ವಿಶ್ವ ಅನ್ನುವುದು ಒಂದು ಮನೆ ಅಂತ ಇಟ್ಕೊಳ್ಳಿ ಅಲ್ವಾ, ಇದೊಂದು ಮನೆ, ಅಬೋರ್ಡ್ ಆಫ್ ಗಾಡ್, ದೇವರ ಮನೆ, ಈಶಾವಾಸ್ಯಂ, ದೇವರ ಮನೆ. ಆದರೆ ಈ ದೇವರು ಸೃಷ್ಟಿ ಮಾಡಿದ ಈ ಮನೆಯಲ್ಲಿ ಈಗ ಒಂದು ಮನೆ ಅಂತಂದ ಮೇಲೆ, ಆ ಮನೆಯಲ್ಲಿ ಅಡುಗೆ ಕೋಣೆ, ಮಲಗುವ ಕೋಣೆ, ಬೆಡ್ರೂಮು, ಪೋರ್ಟಿಕೋ, ಆಮೇಲೆ ಡೈನಿಂಗ್ ಹಾಲು, ದೇವರ ಕೋಣೆ, ಶ್ರೈನ್ ಇರ್ತಿತ್ತು ಹಿಂದೆ. ಈಗ ಇರೋಲ್ಲ, ಕೆಲವರ ಮನೆಯಲ್ಲಿ ಎಲ್ಲಿ ಜಾಗ ಇದ್ದಲ್ಲಿ ಒಂದಿರುತ್ತೆ, ಉಪ್ಪರಿಗೆ ಮೇಲೆ ಮೆಟ್ಲು ಅಡಿ ಖಾಲಿ ಉಳಿತೆ, ಅಲ್ಲಿ ದೇವರ ಕೋಣೆ ಮಾಡಿಬಿಡ್ತಾರೆ. ಯಾಕಂದರೆ ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ, ಅಲ್ಲಿ ದೇವರ ಕೋಣೆ ಅಂತ ಏನೋ ಮಾಡ್ತಾರೆ ಪಾಪ, ಅಷ್ಟಾದ್ರು ಮಾಡ್ತಾರಲ್ಲ ಇಲ್ಲಿ. ಆದರೆ ಹಿಂದೆ ದೇವರ ಕೋಣೆಗೆ ಇಂಪಾರ್ಟೆನ್ಸ್ ಇತ್ತು, ಅದು ಮನೆಯಲ್ಲಿ ಬಹಳ ಪ್ರಾಮಿನೆಂಟ್ ಆದ ಜಾಗದಲ್ಲಿ ಮತ್ತು ಒಳ್ಳೆಯ ವೈಬ್ರೇಷನ್ ಇರುವಲ್ಲಿ, ಯಾಕಂದರೆ ಮೆಂಟಲ್ ವೈಬ್ರೇ, ಅಲ್ಲಿ ಕೂತು ಮೆಡಿಟೇಷನ್ ಕೊಡಬೇಕಲ್ಲ, ಅದಕ್ಕೆ ಒಳ್ಳೆಯ ವೈಬ್ರೇಷನ್ ಇರೋ ಜಾಗದಲ್ಲಿ ದೇವರ ಕೋಣೆ ಮಾಡ್ತಿದ್ದರು. ಈಗ ಎಲ್ಲಿ ಅಡುಗೆ ಕೋಣೆ, ಅಡಿಗೆ, ಡೈನಿಂಗ್ ಹಾಲು ಊಟಕ್ಕೆ, ದೇವರ ಕೋಣೆ ಪೂಜೆಗೆ. ಅದು ಏನು, ದೇವರ ಕೋಣೆಯಲ್ಲಿ ಊಟ ಮಾಡಿದರೆ ಹೊಟ್ಟೆ ತುಂಬಲ್ವಾ, ಅಡುಗೆ ಕೋಣೆಯಲ್ಲಿ ಪೂಜೆ ಮಾಡಿದರೆ ದೇವರಿಗೆ ಪೂಜೆ ಮಾಡಲಿಕ್ಕೆ ಆಗಲ್ಲ, ಆಗುತ್ತೆ, ಅದರೊಂದು ವ್ಯವಸ್ಥೆ. ಹಾಗಾದರೆ ಎಲ್ಲ ಮನೆಯಲ್ಲಿ ಇಡೀ ಮನೆಯೂ ದೇವರ ಮನೆಯೇ, ಆದರೆ ಅದರಲ್ಲೊಂದು ದೇವರ ಕೋಣೆ ಅಂತಿರುತ್ತಲ್ಲ, ಹಾಗೆ ಈ ಯೂನಿವರ್ಸನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮಾಂಡವನ್ನು ಭಗವಂತ ಭಾರತವನ್ನು ದೇವರ ಕೋಣೆಯಾಗಿ ಸೃಷ್ಟಿ ಮಾಡಿದೆ. ಈ ಸೃಷ್ಟಿಯ ಹಿಂದೆ ಇರತಕ್ಕ ಒಂದು ಮನೆಯಲ್ಲಿ ದೇವರ ಕೋಣೆ ಇದ್ದ ಹಾಗೆ ಈ ಭಾರತ ಅನ್ನೋದು ದೇವರ ಕೋಣೆ. ಅದರಿಂದ ಇಲ್ಲೇ ದೇವರು ಇರೋದು, ಬೇರೆ ಕಡೆ ಅದು ರಿಪೇರಿ ಮಾಡೋಬೇಕಾದ್ರೆ ಆಚೆ ಕೊಂಡು ಹೋಗಿರ್ಬೋದು, ಇದರಲ್ಲೇ ಇರೋದು, ದೇವರ ಕೋಣೆಯಲ್ಲೇ ಇರಬೇಕು ದೇವರು. ಅಡುಗೆ ಕೋಣೆಯಲ್ಲಿ ದೇವರು ಇರ್ತಾರೆ ಅವರು, ಅಲ್ಲ ಕೆಲವು ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ದೇವರು ಇರ್ತಾರೆ, ಇಲ್ಲ ಅಂತಲ್ಲ, ಒಂದು ಗೂಡು ಇರ್ತದೆ ದೇವರಿಗೆ ಒಂದು ಕಡೆ, ಒಂದು ಸಣ್ಣ ಗೂಡು ಇದು. ಹಾಗೆ ಭಾರತದಲ್ಲಿ ವಿಶಿಷ್ಟವಾದ ಅವತಾರ ಕಾರಣ ಏನು ಅಂತಂದರೆ, ಅದಕ್ಕೆ ಇದನ್ನು ಕರ್ಮಭೂಮಿ, ಅದನ್ನು ಭೋಗಭೂಮಿ ಅಂತ ಕರೆದಿದ್ದರು. ಕರ್ಮಭೂಮಿ ಅಂತಂದರೆ ಭಗವಂತನ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾದ ಭೂಮಿ. ಭೋಗಭೂಮಿಯಲ್ಲಿ ಕರ್ಮ ಮಾಡಿದರೆ ಕರ್ಮ ಇಲ್ಲ ಅಂತಲ್ಲ, ಕೆಲವರಿಗೆ ಭೋಗಭೂಮಿ ಅಮೇರಿಕಕ್ಕೆ ಹೋದರೆ ಅವನಿಗೆ ಏನು ಕರ್ಮವೇ ಇಲ್ಲ, ಮೋದಿ ಭ್ರಷ್ಟ, ಜಾತಿ ಭ್ರಷ್ಟ ಅಂತ ಹೇಳ್ತಾರೆ ಕೆಲವರು. ಅದೇ ಅಮೇರಿಕಕ್ಕೆ ಹೋದರೆ ಕರ್ಮ ಮಾಡಿದರೆ ಪುಣ್ಯ ಇಲ್ವಾ, ಅಮೇರಿಕಕ್ಕೆ ಹೋದರೆ ಕರ್ಮ ಮಾಡಿದರೆ ಪುಣ್ಯ ಇಲ್ಲದೇ ಇದ್ದರೆ ಇಲ್ಲಿ ಭೋಗ ಮಾಡಿದರೆ ಹೊಟ್ಟೆ ತುಂಬಬಾರದು, ಇದು ಕರ್ಮಭೂಮಿ ನೋಡಿ. ಇಲ್ಲಿ ಭೋಗ ಮಾಡಿದರೆ ಹೊಟ್ಟೆ ತುಂಬುತ್ತೆ, ಮಕ್ಕಳು ಹುಟ್ಟುತ್ತಾರೆ, ಎಲ್ಲ ಇದೆ, ಮತ್ತು ಇದು ಭೋಗಭೂಮಿ ಅಲ್ವಾ. ಇಂಪಾರ್ಟೆನ್ಸ್ ಅಷ್ಟೇ, ಇದು ಭೋಗಪ್ರಧಾನ ಭೂಮಿಯಲ್ಲ, ಕರ್ಮಪ್ರಧಾನ ಭೂಮಿ. ಇಲ್ಲಿಯೂ ಭೋಗ ಇದೆ, ಅದು ಕರ್ಮಪ್ರಧಾನ ಭೂಮಿಯಲ್ಲ, ಭೋಗಪ್ರಧಾನ ಭೂಮಿ, ಅಲ್ಲಿಯೂ ಕರ್ಮ ಇದೆ ಅಷ್ಟೇ, ಯಾವುದು ಪ್ರಧಾನವೋ ಅದನ್ನು ಹೇಳೋದು. ಹಾಗಾಗಿ ಭಗವಂತನ ರೂಪಗಳು ವಿಶೇಷವಾಗಿ ಇಲ್ಲೇ ಕಾಣಿಸಿಕೊಳ್ತಾರೆ, ಆದರೆ ಭಗವಂತನ ಪ್ರತಿನಿಧಿಗಳು ಅಥವಾ ಭಗವಂತನ ವಿಶೇಷ ಆವೇಶ ಇರತಕ್ಕಂಥ ವ್ಯಕ್ತಿಗಳು ಎಲ್ಲಿಯೂ ಹುಟ್ಟಬಹುದು. ಅಂತಹ ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂಥ ವಿಭೂತಿಗಳಲ್ಲಿ ಐನ್ಸ್ಟೈನ್ ಕೂಡ ಒಬ್ಬ, ಅವನು ಭಾರತದಲ್ಲಿ ಹುಟ್ಟಿಲ್ಲ. ಅದರಿಂದ ಜ್ಞಾನದ ವಿಭೂತಿ ಎಲ್ಲಿ ಹುಟ್ಟಬಹುದು? ಭಗವಂತ ಇನ್ನೂ ಆಕ್ಷೇಪ ಮಾಡಿ, ಈ ಆಕ್ಷೇಪ ಮಾಡೋರಿಗೆ ಇನ್ನೂ ಸಮಸ್ಯೆ ಉಂಟು, ಏನು ಗೊತ್ತುಂಟ, ಈ ದೇವರು ಉತ್ತರ ಭಾರತದಲ್ಲೇ ಹುಟ್ಟೋದೇನು, ನಮ್ಮ ದಕ್ಷಿಣ ಭಾರತದಲ್ಲಿ ಯಾಕೆ ಹುಟ್ಟಲಿಲ್ಲ ಅಂತ ಮತ್ತೂ ಜಗಳ ಮಾಡ್ಬೋದು.
ದೇವರ ಹತ್ರ ಜಗಳ ಮಾಡಲಿಕ್ಕೆ ಬಹಳ ವಿಷಯ ಉಂಟು ನಮಗೆ. ಈಗ ಕೆಲವರು ಕೇಳೋದು, ಈ ದೇವರು ಯಾಕೆ ಡಿಸ್ಕ್ರಿಮಿನೇಷನ್ ಮಾಡಿದ್ದು? ಎಲ್ಲರನ್ನು ಒಂದೇ ರೀತಿ, ಎಲ್ಲರಿಗೂ ಆನಂದ, ಎಲ್ಲರಿಗೂ ಸಂಪತ್ತು, ಎಲ್ಲರಿಗೂ ಉಪರಿಯ ಮನೆ, ಎಲ್ಲರಿಗೂ ಒಂದೊಂದು ಕಾರ್ ಕೊಡ್ಬೋದಿತ್ತಲ್ಲ ದೇವರು. ಕೆಲವರು ಬಡವ, ಕೆಲವರು ಶ್ರೀಮಂತ, ಕೆಲವರು ದುಃಖಿ, ಯಾಕೆ ಮಾಡಿದ್ದು? ವೈ ದಿಸ್ ಡಿಸ್ಕ್ರಿಮಿನೇಷನ್ ಅಂತ ನಾನು ಹೇಳಿದೆ. ಸ್ವಾಮಿ, ದೇವರಿಗೆ ಬಹಳ ಕಷ್ಟ ಉಂಟು ನಿಮ್ಮ ಹತ್ರ. ಯಾಕೆಂದರೆ ನಾಳೆ ಎಲ್ಲರನ್ನು ಒಂದೇ ಥರ ಮಾಡ್ದ ಅಂತ ಇಟ್ಕೊಳ್ಳಿ, ಏನ್ರಿ ವೆರೈಟಿ ಇಲ್ಲ, ಮೊನೋಟನಿ. ದೇವರಿಗೆ ಈ ಮೊನೋಟನಸ್ ಆಗಿ ಸೃಷ್ಟಿ ಮಾಡಿದ್ದಾಗೆ ಏನಾದರೂ ಒಂದು ವೆರೈಟಿ ಮಾಡಿ ಎಷ್ಟು ಚೆನ್ನಾಗಿತ್ತು ನೀವು ಹೇಳ್ತಿರೋದು. ಸೊ ವೆರೈಟಿ ಮಾಡಿದರೆ, ವೇರಿಯಸ್ ಮಾಡಿದರೆ ಮೊನೋಟನಿ ಬೇಕು ನಿಮಗೆ. ಮೊನೋಟನಸ್ ಮಾಡಿದರೆ ವೆರೈಟಿ ಬೇಕು. ಹಾಗಾದ್ರೆ ನಿಮಗೆ ಉತ್ತರ ಕೊಡಲಿಕ್ಕೆ ದೇವರಿಗೆ ಬಹಳ ಕಷ್ಟ ಅಂತ ಹೇಳಿದ್ರು. ಏಕೆಂದರೆ ನಮಗೆ ಏನು ಮಾಡಿದರೂ ಪೂರ್ವಮೋಕ್ಷ ಮಾಡೋದು ಒಂದೇ ಬುದ್ಧಿ, ವಿಷಯ ತಿಳ್ಕೊಳ್ಳೋದಲ್ಲ, ತಪ್ಪು ಆಕ್ಷೇಪ. ಹಾಗಾಗಿ ಭಾರತದಲ್ಲೇ ಹುಟ್ಟಿ, ಉತ್ತರ ಭಾರತದಲ್ಲೇ ಹುಟ್ಟೋದು, ದಕ್ಷಿಣ ಭಾರತದಲ್ಲಿ ಹುಟ್ಟೋದಿಲ್ಲ ಅಂತ ಮತ್ತೆ ತಕರಾರು ಮಾಡೋ ಮಾಡೇ ಮಾಡ್ತಾರೆ. ಅದು ಮುಖ್ಯ ಅಲ್ಲ. ಇದು ಒಟ್ಟು ಶಾಸ್ತ್ರೀಯವಾಗಿ ಇದು ಕರ್ಮಭೂಮಿ, ಇದು ಇದು ದೇವರ ಕೋಣೆ ಇದ್ದ ಹಾಗೆ. ಹಾಗಾಗಿ ಭಗವಂತನ ಹೆಚ್ಚಿನ ಅವತಾರಗಳು ಇಲ್ಲ. ಪರಶುರಾಮನು ಕೂಡ ಭಾರತ ಭೂಮಿಯಲ್ಲೇ ಹುಟ್ಟಿದ್ದು. ಸರಿ, ಆ ಭಾರತ ಭೂಮಿಯಲ್ಲಿ ಏನಾಯಿತು? ಎಲ್ಲಿ ಒಳ್ಳೆಯತನ ಇದೆ ಅಲ್ಲೇ ಮೂರ್ಖರು ಬಂದು ಸೇರಿಕೊಳ್ಳೋದು. ಆದ್ದರಿಂದ ಇವಾಗ ಸಜ್ಜನರು ಇದ್ದಲ್ಲೇ ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಆಗ. ಈ ಟೆರರಿಸ್ಟ್ ಒಟ್ಟಿಗೆ ಇನ್ನೊಬ್ಬ ಟೆರರಿಸ್ಟ್ಗಳನ್ನ ಯಾರು ಯಾರು ಕಿಸೆ ಕತ್ತರಿಸೋದು? ಆದ್ದರಿಂದ ಈ ಟೆರರಿಸಮ್ ಯಾರ ಮೇಲೆ ಪ್ರಯೋಗ ಮಾಡೋದು ಅಂದರೆ ಸಜ್ಜನರ ಮೇಲೆ. ಅವು ನಿರುಪಯುಕ್ತ, ಅಪಾಯ ಇಲ್ಲದ ಪ್ರಾಣಿಗಳು. ಅವು ಹೆದರಿಸಿಬಿಟ್ರೆ ಇದ್ದದ್ದೆಲ್ಲ ಕೊಡ್ತಾವೆ, ಮರ ಗಲಾಟೆ ಮಾಡಿಕೊಡಿ ಏನು ಬೇಕು ತಿಳ್ಕೊಂಡು ಹೋಗು. ಹಾಗಾಗಿ ಎಲ್ಲಿ ಸಜ್ಜನಿಕೆ ಇದೆಯೋ ಅಲ್ಲೇ ದೌರ್ಜನ್ಯ ಇರುವುದು, ಎಲ್ಲಿ ಸಾತ್ವಿಕತೆ ಇದೆಯೋ ಅಲ್ಲೇ ತಮಸ್ಸು ಅನ್ನೋದು ಹುಟ್ಟಿಕೊಳ್ಳೋದು. ಹಾಗಾಗಿ ಇದು ಇದು ಕರ್ಮಭೂಮಿ, ಆದ್ದರಿಂದ ದುಷ್ಕರ್ಮ ಭೂಮಿಯೂ ಇದೇ ಆಯಿತು. ಹಾಗಾಗಿ ಇಡೀ ದೇಶವನ್ನು ದೋಚತಕ್ಕಂಥ ಒಂದು ದೊಡ್ಡ ಕ್ಷತ್ರಿಯರ ವರ್ಗ ನಿರ್ಮಾಣ ಆಯಿತು. ಪರಶುರಾಮ ಕೊಡಲಿ ಎತ್ತಿದ, ಕೊಡಲಿ ಮಸೆದು ಎತ್ತಿ ಹಿಡಿದ, ಇಡೀ ದೇಶವನ್ನು ಸಂಚಾರ ಮಾಡಿ ಕ್ಷತ್ರಿಯರ ವಿರುದ್ಧ ದಂಗೆ ಎದ್ದ. ಯುದ್ಧ ಮಾಡಿದ್ದಾರೆ ಕ್ಷತ್ರಿಯರು, ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಅವರನ್ನು ಸೋಲಿಸಿದ, ಕೊಂದ. ಪ್ರಾಯ ಪರಶುರಾಮ ಒಬ್ಬ ಮೊದಲೇ ಕ್ಷತ್ರಿಯರ ವಿರುದ್ಧ ದಂಗೆ ಎದ್ದು ಹೋರಾಡಿದ ಮೊದಲ ಬ್ರಾಹ್ಮಣ. ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಯುದ್ಧ ಮಾಡಲಿಕ್ಕೆ ಬರೋಲ್ಲ, ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಷ್ಟೇ ಅಲ್ಲ, ಅವರು ಪಾಪ ಅವರು ನೆತ್ತರು ನೋಡಿದರೆ ಗಾಬರಿ ಆಗುತ್ತೆ ಅವರಿಗೆ. ಯುದ್ಧ ಯಾಕೆ ಮಾಡಿ, ಕೊಲೆ ಅಲ್ಲ, ನೆತ್ತರು ನೋಡಿದರೆ ಗಾಬರಿ ಆಗುವಂತಹ ಒಂದು ವರ್ಗ. ಹಾಗಾಗಿ ಬರೇ ಶಾಂತಿ ಪಾಠ ಹೇಳಲಿಕ್ಕೆ ಲಾಯಕ್ಕು, ಅದು ಗೊತ್ತಿಲ್ಲದಿದ್ದವರು ಊಟಕ್ಕೆ ಲಾಯಕ್ಕು ಅಷ್ಟೇ. ಇನ್ಯಾತಕ್ಕೆ ಉಪಯೋಗ ಇಲ್ಲದ ಒಂದು ವರ್ಗ ಅದು. ಆದರೆ ಪರಶುರಾಮ ಎಲ್ಲಕ್ಕೂ ಲಾಯಕ್ಕು ನಾನು ಅಂತ ತೋರಿಸ್ಕೊ. 21 ಬಾರಿ ದೇಶಾದ್ಯಂತ ಸಂಚರಿಸಿ ಕ್ಷತ್ರಿಯರನ್ನು ನಿರ್ನಾಮ ಮಾಡಿದ. ಅದ್ರ ಮತ್ತೆ ಹಾಗೆ ಉಳ್ಕೊಂಡ್ರು. ಅದರ ನಂತರ ರಾಮಾವತಾರದಲ್ಲಿ ಕ್ಷತ್ರಿಯರಿದ್ದು, ಕೃಷ್ಣ ಅವತಾರ, ಇವರೆಲ್ಲ ಕ್ಷತ್ರಿಯರೇ ತಾನೇ. ಆ ಕ್ಷತ್ರಿಯ ವಂಶನೇ ರಾಮ ಬಂದದ್ದು. ಬಹಳ ತಮಾಷೆ ಇದೆ ನೋಡಿ. ಒಂದು ಸರ್ತಿ ಪರಶುರಾಮ ರಾಮಾವತಾರಕ್ಕಿಂತ ಮೊದಲು ಪರಶುರಾಮ ಅವತಾರ ಆದದ್ದು. ಆವಾಗ ದಶರಥನ ಹಿಂದಿನವರು ಅಶ್ಮಕ ಒಂದು 5-6-7 ತಲೆ ಹಿಂದೆ ದಶರಥನಿಗಿಂತ. ಅಲ್ಲಿಗೆ ಹೋದಂತ ಪರಶುರಾಮ, ಯಾರಿದ್ದಾರೆ ಕಾಕುಸ್ಥ ವಂಶದ ಮೂರ್ಖರು, ಬಿಡೋಲ್ಲ ನಿಮ್ಮನ್ನೆಲ್ಲ ಚಚ್ಚಿಬಿಡ್ತೇನೆ ಅಂತ ಅಯೋಧ್ಯೆಗೆ ಹೋದಂತೆ ಪರಶುರಾಮ. ಆವಾಗ ಅಲ್ಲಿ ಒಬ್ಬ ರಾಜ ಇದ್ದ, ಅವನು ಹೆದರು ಹೋದ. ಹೆದರು ಹೋಗಿ ಅರಮನೆಯ ಅಂತಃಪುರದ ಹೆಂಗಸರ ಮಧ್ಯೆ ಹೋಗಿ ಅಡಿ ಕೂತ್ಕೊಂಡಂತೆ. ಇವನು ಬಂದ ನೋಡಿದ, ಬರೇ ಎಲ್ಲ ಹೆಂಗಸರೇ ಇದ್ದಾರೆ. ಹೊರಟು ಹೋದ ಪರಶುರಾಮ. ಅವನಿಗೆ ಹೆಸರೇನು ಗೊತ್ತಾ? ನಾರಿ ಕವಚ ಅಂತ. ಆ ರಾಜನಿಗೆ ಹೆಂಗಸರನ್ನೇ ಕವಚವಾಗಿ ಬಳಸಿ ಪರಶುರಾಮನಿಂದ ಪಾರಾಗಿ ಉಳಿದವ ಅಂತ ಪುರಾಣಗಳಲ್ಲಿ ತಮಾಷೆ ಮಾಡಿದ್ರೆ ಅವರಿಗೆ ನಾರಿ ಕವಚ ಅಂತ ಹೆಸರು. ಯಾಕಂದರೆ ಹೆಂಗಸರನ್ನೇ ಕವಚವಾಗಿ ಉಪಯೋಗಿಸ್ಕೊಂಡು ಪರಶುರಾಮನಿಂದ ಪಾರಾದವ. ಈ ಈ ಕಥೆಗಳನ್ನೆಲ್ಲ ಪುರಾಣಗಳು ಹೇಳ್ತಾರೆ. ಹೀಗೆ ಅನ್ಯಾಯದ ವಿರುದ್ಧ ಹೋರಾಡಬೇಕು. ಕೃಷ್ಣ ಹೇಳಿದ್ದು ಅದನ್ನೇ, ಅನ್ಯಾಯದ ವಿರುದ್ಧ ಹೋರಾಡು. ಅನ್ಯಾಯ ಇದು ಏನು ಅಂದರೆ ಕಾಂಪ್ರಮೈಸ್ ವಿತ್ ಇಂಜಸ್ಟಿಸ್, ನಮ್ಮ ಪಾಲಿಸಿ ಅದು ಇರಬಾರ್ದು ಜೀವನದಲ್ಲಿ. ಅನ್ಯಾಯದ ವಿರುದ್ಧ ಹೋರಾಡು. ಹೀಗೆ ಒಂದು ಬಾರಿ ದುಷ್ಟ ಕ್ಷತ್ರಿಯರ ಒಂದು ಸಂತತಿಯೇ ನಿಂತು ಒಂಥರದ ಮತ್ತೆ ಅರಸರಲ್ಲಿ ಸಾತ್ವಿಕತೆ ನಿರ್ಮಾಣ ಆಯಿತು.
ಇನ್ನು ನಮಗೆ ಉಳಿಗಾಲ ಇಲ್ಲ. ನಾವು ಈ ರೀತಿ ದೌಷ್ಟ್ಯ ಮಾಡಿ ಜನರನ್ನು ದೋಚಿ ಇನ್ನೂ ರಾಜಕೀಯ ಮಾಡುವುದು ಸಾಧ್ಯ ಇಲ್ಲ ಅಂತ ನಮ್ಮ ಮನವರಿಕೆಯಾದಾಗ ಅವರಲ್ಲಿ ಒಳ್ಳೆಯತನ ಪ್ರಾರಂಭ ಆಯಿತು. ಕ್ಷತ್ರಿಯರಲ್ಲಿ ಸಜ್ಜನರು ಬರಲಿಕ್ಕೆ ಹತ್ತಿದ್ರು. ಪರಶುರಾಮ ವಿಡ್ರಾ ಮಾಡಿದ, ಇನ್ನು ಮೇಲೆ ನಾನು ನನ್ನ ಕೈಯಿಂದ ಸ್ವಂತ ಕೊಡಲಿ ಹಿಡಿದು ಯುದ್ಧ ಮಾಡುವುದಿಲ್ಲ. ಆದರೆ ದುಷ್ಟ ಸಂಹಾರಕ್ಕೇ ಪರಶುರಾಮ ಇರುವುದು ಯಾಕೆ ಗೊತ್ತಾ? ಪರಶುರಾಮ ಇವತ್ತಿಗೂ ಇದ್ದಾನೆ ನಮ್ಮ ಪ್ರಕಾರ. ನೀನು ಹೇಳಿದ್ದಾರೆ ವೇದವ್ಯಾಸರು ಅವತಾರ ಸಮಾಪ್ತಿ ಆಗಲಿಲ್ಲ. ರಾಮಾವತಾರ ಆದಾಗ ರಾಮನಿಗೂ ಪರಶುರಾಮನಿಗೂ ಭೇಟಿಯಾಗಿತ್ತು. ಕೃಷ್ಣಾವತಾರದಲ್ಲಿ ಕೃಷ್ಣನಿಗೂ ಪರಶುರಾಮನಿಗೂ ಭೇಟಿಯಾಗಿತ್ತು. ಹಾಗೆ ವೇದವ್ಯಾಸರಿಗೂ ಪರಶುರಾಮನಿಗೂ ಎಲ್ಲ ಮುಂದಿನ ಅವತಾರಗಳ ಜೊತೆಗೆ ಭೇಟಿ ಮಾಡಿಕೊಂಡು ಇವತ್ತಿಗೂ ಇರತಕ್ಕಂಥ ಅವತಾರ ಸಮಾಪ್ತಿ ಮಾಡಿದ ಒಂದು ವಿಚಿತ್ರ ಅವತಾರ ಪರಶುರಾಮ. ಯಾಕೆ ಅವನು ಇನ್ನೂ ಇದ್ದಾನೆ ಗೊತ್ತಾ? ಇನ್ನು ಮುಂದೆ ಕೂಡ ಯುದ್ಧಕ್ಕೆ ಬೇಕಾದಂಥ ಹಿನ್ನೆಲೆಯನ್ನು ಒದಗಿಸುವುದಕ್ಕೋಸ್ಕರ. ಅನ್ಯಾಯದ ನೋಡಿ, ಯೋಚನೆ ಮಾಡಿ, ಮಹಾಭಾರತ ಯುದ್ಧ ಆಯ್ತಲ್ವ? ಮಹಾಭಾರತ ಯುದ್ಧಕ್ಕೆ ಹಿನ್ನೆಲೆ ಯಾರು? ಕೌರವ ಅಲ್ಲ, ಪಾಂಡವರಲ್ಲ, ಕೃಷ್ಣನೂ ಅಲ್ಲ. ಮಹಾಭಾರತ ಯುದ್ಧಕ್ಕೆ ಪೂರ್ತಿ ತರಬೇತಿ ಮಾಡಿದವರು ಯಾರು? ಭೀಷ್ಮಾಚಾರ್ಯನ ಬಾಲ್ಯದಿಂದ ಪೂರ್ತಿ ತರಬೇತಿ ಮಾಡಿದವರು ಪರಶುರಾಮ. ದ್ರೋಣಾಚಾರ್ಯ ವಿದ್ಯೆ ಕಲಿಸಿದವರು ಯಾರು? ಪರಶುರಾಮ. ಕರ್ಣನಿಗೆ ಯುದ್ಧವಿದ್ಯೆ ಕಲಿಸಿದವರು ಯಾರು? ಸೋ ಮುಂದೆ ಕ್ಷತ್ರಿಯ ಸಂಹಾರಕ್ಕೆ ಬೇಕಾದ ಎಲ್ಲ ಟ್ರೈನಿಂಗ್ ಕೊಟ್ಟು ತಾವು ತೆರೆಮರೆಯಲ್ಲಿ ನಿಂತು ಹೊಡೆದಾಡಿಕೊಳ್ಳಿ ಮಕ್ಕಳರ ಅಂತ ಕ್ಷತ್ರಿಯರೇ ಹೊಡೆದಾಡಿಕೊಳ್ಳುವ ವ್ಯವಸ್ಥೆ ಮಾಡಿ ತಾನು ನಿಂತ. ಅದು ಇಡೀ ಮಹಾಭಾರತದ ಹಿಂದೆ ಇದ್ದ ಸೂತ್ರಧಾರ ಪರಶುರಾಮ. ಆ ಯುದ್ಧದ ಮೇಜರ್ ಪರ್ಸನಾಲಿಟೀಸ್ ಎಲ್ಲ ಪರಶುರಾಮನ ಶಿಷ್ಯ. ಇದು ಪರಶುರಾಮನ ಪಾತ್ರ. ಅವನು ತೆರೆಮರೆಯಲ್ಲಿ ನಿಂತು ಸೂತ್ರಧಾರನಾಗಿ ನಿಂತ. ಡೈರೆಕ್ಟರ್ ಸ್ಟೇಜಿಗೆ ಬರೋದೇ ಇಲ್ಲ ನೋಡಿ, ನಮಗೆ ಆ್ಯಕ್ಟರ್ಸ್ ಮಾತ್ರ ಕಾಣೋದು. ನಾವು ಆ್ಯಕ್ಟರ್ಸ್ ನೋಡಿ ಓಹೋ ಏನು ಅಭಿನಯ, ಏನು ಅದ್ಭುತ ಅಂತ. ಆದರೆ ಅವರಿಂದ ಆ ರೀತಿಯ ಅಭಿನಯವನ್ನು ದುಡಿಸಿದವರು ಡೈರೆಕ್ಟರ್ ಹೋಗಿರ್ತಾರಲ್ಲ, ಅದು ಪರಶುರಾಮ. ಎಲ್ಲಿ ಇನ್ನು ಮುಂದೆ ಕೂಡ ಏನು ಯುದ್ಧ ಮಾಡಿಸ್ತಾರೋ ಗೊತ್ತಿಲ್ಲ. ಅದು ಈ ಅನ್ಯಾಯದ ವಿರುದ್ಧ ಹೋರಾಡುವುದಕ್ಕೆ ತರಬೇತಿ ಕೊಟ್ಟು ಕೂತ್ಕೊಂಡಂತಹ ಒಂದು ವಿಚಿತ್ರವಾದ ದಿವ್ಯ ಅವತಾರ. ಆದರೆ ಇಡೀ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಅವನು ಮಾಡಿದ್ದೇನು ಗೊತ್ತಾ? ಆ ಕಾಲದಲ್ಲಿ ಇಡೀ ದೇಶವನ್ನು ಬಹಳ ವಿಚಿತ್ರ ಇದೆ. ಪರಶುರಾಮ ಬ್ರಾಹ್ಮಣರಿಗೆ ದಾನ ಮಾಡಿದ ಇಡೀ ಭಾರತವನ್ನು. ಯಾಕೆಂದರೆ ಕ್ಷತ್ರಿಯರನ್ನ ಸಂಹಾರ ಮಾಡಿ ಅವನ ಕೈಗೆ ಬಂತು. ಸಾತ್ವಿಕರಾದ ಬ್ರಾಹ್ಮಣರು ಅಂದರೆ ಸಾತ್ವಿಕರಾಗಿ ಇವರು ತಾಮಸರಿದ್ದರು. ಸಾತ್ವಿಕರಾಗಿ ಜ್ಞಾನಿಗಳಾದ ಋಷಿಗಳಿಗೆ ದಾನ ಮಾಡಿಬಿಟ್ಟ. ನೋಡಿ, ನೀವು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಿ, ನಿಮಗೆ ದಾನ ಕೊಟ್ಟಿದ್ದೇನೆ. ದಾನ ಕೊಟ್ಟ ಮೇಲೆ ನಾನು ದಾನ ಕೊಟ್ಟ ನೆಲದಲ್ಲಿ ಇರೋಲ್ಲ, ಈ ಕೊಟ್ಟ ಮೇಲೆ ಪುನಃ ಅಲ್ಲಿ ಇರುವುದು ಹೇಗೆ? ಈಗ ನಿಮಗೆ ಒಂದು ಸ್ವತ್ತು ದಾನ ಕೊಟ್ಟ ಮೇಲೆ ಗೋದಾನ ತುಂಬೆ ಮಹಾಮ ಸಂಪ್ರದಾಯದೇ ನಮ್ಮಮ್ಮ, ನಿಮಗೆ ಗೋದಾನ ಕೊಟ್ಟಿದ್ದೇನೆ, ಹಾಲು ಮಾತ್ರ ನಮ್ಮನೆ ಕಳಿಸಿಬಿಡಿದ್ರೆ ಮತ್ತೇನು ಹಿಂಡಿ ಹುಲ್ಲು ಹಾಕಲಿಕ್ಕೆ ನಾವು ಕೂಡಿದೆ. ಅದು ಕೊಟ್ಟ ಮೇಲೆ ಅದನ್ನು ನಾವು ಬಳಸುವಾಗಿಲ್ಲ. ಇದು ಗೋದಾನ, ಗೋವು ಅಂದರೆ ಸಂಸ್ಥೆಯಲ್ಲಿ ಭೂಮಿ. ಇಡೀ ಭೂಮಿಯನ್ನು ಗೋದಾನ ಮಾಡಿದ. ಗೋದಾನ ಮಾಡಿದ ಮೇಲೆ ಅಲ್ಲಿ ಮತ್ತೆ ಅದನ್ನು ಇವನು ಕೂಡುವಾಗಿಲ್ಲ, ಒಂದು ಇಂಚು ನೆಲದಲ್ಲೂ ನಾನು ಇರೋಲ್ಲ. ಅದಕ್ಕೆ ಸಮುದ್ರವನ್ನು ಸರಿಸಿ ತನ್ನ ವಾಸ್ತವ್ಯಕ್ಕೋಸ್ಕರ ಮಾಡಿಕೊಂಡ ನೆಲ ಇದೆ. ಆದ್ದರಿಂದ ಪರಶುರಾಮ ಕ್ಷೇತ್ರ ಅದು ರಾಮನ ಕಾಲದಲ್ಲಿ ಇರಲೇ ಇಲ್ಲ. ರಾಮಾಯಣದ ಅನಂತರ ನಿರ್ಮಾಣಗೊಂಡ ಭೂಭಾಗ ಅದು. ಅದರ ಮೊದಲು ರಾಮಾಯಣಕ್ಕಿಂತ ಮೊದಲು ಆಗಿರ್ಬೋದು, ಯಾಕೆಂದರೆ ಪರಶುರಾಮ ಮೊದಲೇ ಅದು ಯಾವಾಗಲೂ ಇದನ್ನು ಭೂಭಾಗ ಮಾಡಿದ ಅನ್ನೋ ನಮ್ಮ ದಾಖಲೆ ಹೇಳಿದ್ರು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಾಡಿದ ಅಂದರೆ ಯುಗಾಂತರದ ವಿಷಯ. ಈಗ 5,000-10,000 ವರ್ಷದ ಕಥೆ ಅಲ್ಲ ಇದು. ಈ ಪರಶುರಾಮ ಕ್ಷೇತ್ರ ಅನ್ನೋ ನಿರ್ಮಾಣ ಆಗಿಯೂ 100,000 ವರ್ಷ ಆಯಿತು ಶಾಸ್ತ್ರದ ಪ್ರಕಾರ. ಅದೇನೋ ಈಗ ನಾವು ಒಂದು 5,000-10,000 ವರ್ಷದ ಹಿಂದೆ ಟ್ರೇಸ್ ಮಾಡಿದರೆ ಅದರ ಒಂದು ವಿಶೇಷ ಏನು ಅಂದರೆ ಆಗುಂಬೆ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೇವಲ್ಲ, ಅಲ್ಲಿಂದ ಸಮುದ್ರ ತನಕ ಇರತಕ್ಕಂಥ ಸಾಯಿಲ್ ಟೆಸ್ಟ್ ಮಾಡಿದರೆ ಅದು ಸಮುದ್ರದ ಉಪ್ಪು ನೀರಿನ ಉಸುಕಿನ ಕ್ವಾಲಿಟೀಸ್ ಉಂಟು ಅದರಲ್ಲಿ. ಇವತ್ತಿನ ಘಟ್ಟದ ಮೇಲಿನ ಮಣ್ಣು ಮತ್ತು ಘಟ್ಟದ ಕೆಳಗಿನ ಮಣ್ಣು ಅದರಲ್ಲಿ ಅಂತರ ಇದೆ. ಆ ಘಟ್ಟದ ಕೆಳಗಿನ ಮಣ್ಣು ಉಪ್ಪು ನೀರಿನ ಅಡಿಯಲ್ಲಿ Wow.
ಪರಶುರಾಮನ ಕಾಲದಲ್ಲೂ ಹೀಗೆ ಆದದ್ದು. ದೇಶದಲ್ಲೆಲ್ಲ ದೌರ್ಜನ್ಯದ ಕತ್ತಲೆ ತುಂಬಿತ್ತು. ಅದಕ್ಕೆ ಆ ದೌರ್ಜನ್ಯವನ್ನು ನಾಶ ಮಾಡಿ ಬೆಳಕು ಹರಿಸುವುದಕ್ಕೋಸ್ಕರವೇ ಪರಶುರಾಮ ಬಂದದ್ದು. ಹಾಗಾಗಿ ಈ ಘಟನೆ ಪರಶುರಾಮನ ಅವತಾರದ ಒಂದು ಡಿಸ್ಕ್ರಿಪ್ಷನ್. ಸರಿ, ಹೊಸ ನಾಡನ್ನು ನಿರ್ಮಾಣ ಮಾಡಿದ ಪರಶುರಾಮ. ಆದರೂ ಪರಶುರಾಮನ ವಿಗ್ರಹ ಆರಾಧನೆ ನಾನು ಹೇಳಿದಾಗ ಬಹಳ ಕಡಿಮೆ. ಒಂದು ಬಹಳ ಮುಖ್ಯವಾದಂಥ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರು ಪಾಜಕದಲ್ಲಿ ಹುಟ್ಟಿದರು. ಪಾಜಕದಲ್ಲಿ ಅವತರಿಸಿದಾಗ ಈ ಪಾಜಕ ಅನ್ನುವ ಶಬ್ದ ಅದು ಅಲ್ಲಿಯ ಹಳ್ಳಿಯವರಿಗೆ ಅದು ಪಾಜೆ ಅಷ್ಟೇ. ಪಾಜೆ 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 ಅಂದರೆ ಪಾದೆ, ಗ್ರಾನೈಟ್ ಅದನ್ನು ತುಳುವಿನಲ್ಲಿ ಪಾಜೆ ಅಂತ ಹೇಳ್ತಾರೆ. ಪಾದೆ ಪಾದೆಕಲ್ಲು, ಅದು ಕನ್ನಡದಲ್ಲಿ ಪಾದೆಕಲ್ಲು ಅಂತಾರೆ, ಬಂಡೆಕಲ್ಲು ಅಂತಾರೆ, ಅದು ತುಳುವಿನಲ್ಲಿ ಪಾಜೆ ಅಂತಾರೆ. ಪಾಜೆ ಅಂದರೆ ಬಂಡೆಗಳ ಬೆಟ್ಟದಿಂದ ತುಂಬಿದ ನೆಲ ಅಂತ ಹಳ್ಳಿ ಅಂತ. ಆದರೆ ಅದು ಸಂಸ್ಕೃತೈಸ್ಡ್ ಆದಾಗ ಪಾಜಕ ಆಯಿತು. ಆಚಾರ್ಯರು ಅಲ್ಲಿ ಅವತರಿಸಿ ಬಂದ ಮೇಲೆ ಅದಕ್ಕೆ ಪಾಜಕ ಕ್ಷೇತ್ರ ಅಂತ ಅನ್ನೋ ಒಂದು ವಿಶಿಷ್ಟವಾದ ಮಾತು ಬಂದಿದೆ. ಭಾಳ ಜನರಿಗೆ ಪಾಜಕ ಕ್ಷೇತ್ರ, ನಾನು ಮೊನ್ನೆ ಯಾವುದೋ ಒಂದು ಪೇಪರ್ನ ನೋಡಿದೆ, ಅದಕ್ಕೆ ಹೆಸರು ಪಾದುಕಾ ಕ್ಷೇತ್ರ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಪಾದುಕಾ ಕ್ಷೇತ್ರ ಯಾಕೆಂದರೆ ಏನು ಮಧ್ವಾಚಾರ್ಯರು ಸ್ವಾಮಿಗಳು ನೋಡಿ, ಅವರು ಪಾದುಕೆಯಲ್ಲಿ ಉಂಟು. ಏನೂ ಗೊತ್ತಿಲ್ಲ ನಮ್ಮ ಜನಕ್ಕೆ, ಇತಿಹಾಸವೂ ಗೊತ್ತಿಲ್ಲ. ಪಾದುಕಾ ಕ್ಷೇತ್ರ ಅಂತ ಹೇಳುವವರು ಇದ್ದಾರೆ ಬಹಳ ಜನ. ಅದರ ಹೆಸರು ಪಾಜಕ ಕ್ಷೇತ್ರ. ಅದನ್ನು ನಾರಾಯಣ ಪಂಡಿತರು ಅದಕ್ಕೊಂದು ಅದ್ಭುತವಾದ ಹಿನ್ನೆಲೆ ಕೊಟ್ಟರು ಆ ಶಬ್ದಕ್ಕೆ. ಸಂಸ್ಕೃತೈಸ್ಡ್ ನಿಜವಾಗಿ ಪಾಜೆ, ಆದರೆ ಆ ಸಂಸ್ಕೃತದಲ್ಲಿ ಒಂದು ವಿಶಿಷ್ಟವಾದ ಅರ್ಥ ಕೊಟ್ಟರು. ಕಂ ಖಲು ವಿಶ್ವಪಾಜಾತ್, ಪಾಜ ಪಾಜ ಅಂದರೆ ಜಗತ್ತನ್ನು ದುಷ್ಟರಿಂದ ಪಾಲನೆ ಮಾಡಿದಂಥ ಭಗವಂತ ಅಂತ. ದುಷ್ಟರನ್ನು 21 ಬಾರಿ ಸಂಹಾರ ಮಾಡಿ ಈ ಜಗತ್ತನ್ನು ಭೂಮಿಯನ್ನು ರಕ್ಷಣೆ ಮಾಡಿದವ, ಆದರೆ ತಾನು ಅಜ, ಹುಟ್ಟಿಲ್ಲದೆ ಹುಟ್ಟಿದವನು. ಅದು ನಿಜವಾಗಿ ಹುಟ್ಟಿಲ್ಲ, ಅವನಿಗೆ ಸಾವಿಲ್ಲ, ಹುಟ್ಟಿಲ್ಲದವನು ಹುಟ್ಟಿ ಬಂದು ಜಗತ್ತನ್ನು ರಕ್ಷಣೆ ಮಾಡಿದ. ಆದ್ದರಿಂದ ಪರಶುರಾಮನಿಗೆ ಪಾಜ ಅಂತ ಹೆಸರು. ಅವನು ಕಮ್ ಅಂದರೆ, ಕಮ್ ಅಂದರೆ ಸಂಸ್ಕೃತದಲ್ಲಿ, ಇಂಗ್ಲೀಷ್ನಲ್ಲಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಕಮ್ ಅಂದರೆ. ಸಂಸ್ಕೃತದಲ್ಲಿ ಕಮ್ ಅಂದರೆ ವಾಟರ್, ನೀರು. ಅಲ್ಲಿ ಪರಶುರಾಮ ಪರಶ್ವದ ಧನುರ್ಬಾಣ ಗದಾತೀರ್ಥೋಪಶೋಭಿತೆ ಗಿರೌ ಯತ್ರ ಸುತ ಪ್ರೇಮಣೇ ವಾಸ್ತೆ ನಿತ್ಯಂ ಹರಿಸ್ವಸ. ಪರಶುರಾಮ 4 ಬಾಣಗಳನ್ನು ಪ್ರಯೋಗಿಸಿ 4 ಆಕಾರದ ತೀರ್ಥಗಳನ್ನು ಮಾಡಿದ್ದಾರೆ. ಬಂಡೆ ತೀರ್ಥಗಳು ಅವು, ಮತ್ತು ಪಾಜೆ ತೀರ್ಥಗಳು. ಅದರಿಂದ ಪಾಜನಿಂದ ಕಮ್ ನೀರು. ಅಲ್ಲಿ ಒಂದು ಬಂಡೆ ಬೆಟ್ಟ ಇದೆ, ಅದನ್ನು ಕುಂಜಾರು ಅಂತ ಹೇಳ್ತೇವೆ. ಅಲ್ಲಿ ದುರ್ಗಾ ದೇವಾಲಯ ಇದೆ, ಅದರ ಎದುರುಗಡೆ ಮತ್ತೊಂದು ಬಂಡೆ ಬೆಟ್ಟ, ಪೂರ್ತಿ ಬಂಡೆ ಅಂತ. ಅದರ ಮೇಲೆ ಪರಶುರಾಮನ ದೇವಸ್ಥಾನ. ಅದರ ಬುಡದಲ್ಲಿ ದುರ್ಗಾ ಬೆಟ್ಟದ ಬುಡದಲ್ಲಿ ಒಂದು, ಇಲ್ಲಿ ಒಂದು, ಮತ್ತು ಸ್ವಲ್ಪ ದೂರದಲ್ಲಿ ಮತ್ತೆ ಅಲ್ಲಿಗೆ 4 ಬಂಡೆ ತೀರ್ಥಗಳಿವೆ. ತಮಾಷೆ ಏನು ಅಂದರೆ ಅದಕ್ಕೆ ಎಲ್ಲಿಂದಲೂ ಇದಿಲ್ಲ, ಹೊರತೆ ಇಲ್ಲ. ಯಾಕಂದರೆ ಬಂಡೆ ಮಧ್ಯದಲ್ಲಿ ಇರುವುದು, ಇಡೀ ತಳದಿಂದ ಮೇಲೆ ತನಕ ಬಂಡೆಗಲ್ಲು. ಬಂಡೆಗಲ್ಲಿನಲ್ಲಿ ಒಂದು ಗದೆಯ ಆಕಾರದ ಹೋಲು, ಒಂದು ಬಾಣದ ಆಕಾರ, ಒಂದು ಕೊಡಲಿಯ ಆಕಾರ, ಒಂದು ಧನುಸ್ಸಿನ ಆಕಾರ, ಹೀಗೆ 4 ಆಕಾರದ 4 ಜಲಾಶಯಗಳಿವೆ. ಅದರಲ್ಲಿ ಎಲ್ಲ ಹೊರತೆ ಇರತಕ್ಕಂಥ ಬಾವಿಯಲ್ಲಿ, ನದಿಯಲ್ಲಿ, ಕೆರೆಗಳಲ್ಲಿ ನೀರು ಬತ್ತಿದಾಗಲೂ ಆ ಬಂಡೆ ತೀರ್ಥದಲ್ಲಿ ನೀರು ಬತ್ತುವುದಿಲ್ಲ. ಅದಕ್ಕೆ ಹೊರತೆಯೇ ಇಲ್ಲ, ಬಂಡೆಯ ಮಧ್ಯದಲ್ಲಿರೋದು. ಅದು 12 ತಿಂಗಳು ನೀರಿರುತ್ತೆ. ಅದು ಪರಶುರಾಮ ತೀರ್ಥ. ಅದರ ಮೇಲೆ ಪರಶುರಾಮ ದೇವಸ್ಥಾನ. ಹೀಗೆ ಪರಶುರಾಮನ ಒಂದು ವಿಚಿತ್ರ ಜಾಗ. ಅದರ ನಂತರ ಪರಶುರಾಮ ಬಾಣಪ್ರಯೋಗ ಮಾಡಿದಂಥ ಜಾಗಕ್ಕೆ ಹೆಸರು ಇಶುಪಾತ ಅಂತ, ಬಾಣ ಬಿಟ್ಟ ಜಾಗ ಅಂತ ಹೆಸರೇ ಇಶುಪಾತ ಅಂತ. ಹೀಗೆ ತುಂಬ ಪರಶುರಾಮನಿಗೆ ಸಂಬಂಧಪಟ್ಟಿರತಕ್ಕಂಥ ಇತಿಹಾಸವನ್ನು ಹೊತ್ತ ನಾಡು ದಕ್ಷಿಣ ಕನ್ನಡ. ಆದರೆ ಕೇರಳದಿಂದ ಗೋವೆಯ ತನಕವೂ ಪರಶುರಾಮನ ಬಾಣದಿಂದ ನಿರ್ಮಾಣಗೊಂಡಂಥ ಪರಶುರಾಮ ಕ್ಷೇತ್ರ. ಪರಶುರಾಮನದ್ದು ಒಂದು ವಿಚಿತ್ರ ಅಂತಂದರೆ, ರಾಮಾಯಣ ಕಾಲದ ಒಂದು ಕಥೆ ನೆನಪಿಸಿಕೊಳ್ಳಬೇಕು. ರಾಮ ಸೀತೆಯನ್ನು ಮದುವೆಯಾಗಿ ಬರ್ತಾ ಇದ್ದಾನೆ, ಪರಶುರಾಮ ಅಡ್ಡಗಟ್ಟಿದ. ಅಡ್ಡಗಟ್ಟಿ, ಏನು ಭಾರಿ ಕಥೆ ನಿಂದು, ಶಿವಧನಸ್ಸು ಮುರಿದು ಸೀತೆಯನ್ನು ಮದುವೆ ಮಾಡಿಕೊಂಡೆ ಅಂತ ಭಾರಿ ದೊಡ್ಡ ಸಂಗತಿ ಅಂತ ಹೇಳ್ಕೊಳ್ತಾ ಇದ್ದಿ. ನೋಡಿ, ಶಾಸ್ತ್ರದ ಪ್ರಕಾರ ಎರಡೂ ಒಂದೇ, ರಾಮನು ವಿಷ್ಣುವಿನ ಅವತಾರ, ಪರಶುರಾಮನು ವಿಷ್ಣುವಿನ ಅವತಾರ. ಒಂದು 6ನೇ ಅವತಾರ, ಒಂದು 7ನೇ ಅವತಾರ, ಒಂದೇ ರೂಪ. ಈ ಎರಡು ಎದುರು ಬದಲಾಗಿ ಇವರದು ಜಗಳ. ಅದೇ ಥರದ ಘಟನೆ ಮಹಾಭಾರತದಲ್ಲಿ ಒಂದು ಬರುತ್ತೆ, ಹನುಮಂತನಿಗೂ ಭೀಮನಿಗೂ ಜಗಳ.
ಪುಚ್ಛವಚ್ಛಸ್ಯ ವಿವಹ ಪ್ರೋದ್ಧರ್ತುಂ ನಾಶಗತ್ಸತ್ವಮೋ ರೋಪಶಾಭಿಷಯ ಆಮಾಸ ಚೇತಿ ಪೂರ್ಣ ಜ್ಞಾನೋಜಸ್ವಸ್ಥೆ ಗುರುತು ಉಪಶೋಹ. ಇದು ಕ್ರೀಡಾ ಮಾತ್ರಂ ತದೇ ತತ್ಪ್ರಂ ತದ ಸುಧಿಯಾಂ ಮೋಹಕ ದ್ವೇಷ ಭಾಜಾಂ. ಹನುಮಂತನೂ ವಾಯುವಿನ ರೂಪ, ಭೀಮಸೇನನೂ ವಾಯುವಿನ ರೂಪ. ಅವರಿಗೆ ಭೇಟಿ ಭೇಟಿಯಾಗಿ ಭೀಮಸೇನ ಹೋಗ್ತಾ ಇದ್ದಾನೆ, ಇವನು ಹನುಮಂತ ಬಾಲ ಇಟ್ಟು ಮಲಗಿಬಿಟ್ಟಿದ್ದಾನೆ. ಏಯ್ ತೆಗೆಯುವ ಆ ಬಾಲ. ಇವನು ಹನುಮಂತ ಹೇಳ್ತಾನೆ, ನನ್ನ ಬಾಳ ವಯಸ್ಸಾಯ್ತಪ್ಪ, ನನಗೆ ನನ್ನ ಬಾಲ ಎತ್ತುವುದಕ್ಕೆ ತ್ರಾಣ ಇಲ್ಲ, ನೀನೇ ಆಚೆ ಇಟ್ಟು ಹೋಗು. ಇವನು ಬಾಲ ಎತ್ತಲಿಕ್ಕೆ ನೋಡಿದಾನೆ, ಬಾಲ ಹಂದಾಡುವುದೇ ಇಲ್ಲ, ಏನು ಮಾಡಿದರು. ಏನೋ ಭೀಮಸೇನನಿಗೂ ಹಂದಾಡಿಸ್ಲಿಕ್ಕಾಗದ ಬಾಲ ಅಂದರೆ ಏನು ಬಾಲ ಅದು. ಇದೊಂದು ಕಥೆ, ಭೀಮಸೇನನು ಕಂಗಾಲಾದ. ಆಮೇಲೆ ಹನುಮಂತ ಹೇಳಿದ, ನಾನು ರಾಮಾಯಣಕಾರದ ಹನುಮಂತಪ್ಪ, ನಾನು ಕಪಿ ಅಂದರೆ ಇನ್ಯಾವುದೋ ಕಪಿ ಅಲ್ಲ, ನಾನು ರಾಮಾಯಣಕಾರದ ಹನುಮಂತ ಅಂತ ಹೇಳಿದ. ಅದೊಂದು ಕಥೆ ಬರುತ್ತೆ, ಅದು ಒಂದೇ ರೂಪಗಳು ಎದುರು ಬದಲಾದವು. ಹಾಗೆ ಇಲ್ಲಿ ಪರಶುರಾಮ ಯಾಕೆ ಅಂದರೆ, ಇಲ್ಲಿ ನೋಡಿ ಬಹಳ ಜನ ಹೇಳ್ತಾರೆ ಇದರಿಂದ ಒಂದು ತಪ್ಪು ಅಂದರೆ ಪರಶುರಾಮ ಅಪೂರ್ಣಾವತಾರ ಅಂತ ಕೆಲವರು ಹೇಳ್ತಾರೆ. ಪರಶುರಾಮನಲ್ಲಿ ಪೂರ್ಣ ವಿಷ್ಣುವಿನ ಅವತಾರ ಅಲ್ಲ, ಅದೊಂದು ಅಂಶಾವತಾರ, ರಾಮ ಇನ್ನೊಂದು ಅಂಶಾವತಾರ. ಹಾಗಾಗಿ ಎರಡು ಅಂಶಗಳು ಜಗಳ ಆಡಿಕೊಂಡು ತಪ್ಪಿದು. ಪರಶುರಾಮ ಹೇಳಿದ ಮಾತನ್ನು ಗಮನಿಸಿ, ಅವನೇನು ಹೇಳ್ತಾನೆ ಗೊತ್ತಾ, ಏನು ಶಿವಧನುಸ್ಸು ಮುರಿದೆ ಅಂತ ಭಾರಿ ಅಹಂಕಾರ ಪಡ್ತಾ ಇದೆಯಾ, ತಾಕತ್ತಿದ್ರೆ ಈ ವಿಷ್ಣು ಧನಸ್ಸನ್ನು ಎತ್ತಿ ಬಾಣ ಪ್ರಯೋಗ ಮಾಡಿ ನೋಡೋಣ. ಯಾಕೆ ಈ ಧನುಸ್ಸು ಏನು ಗೊತ್ತಾ, ವಿಷ್ಣು ಅಲ್ಲದವರು ಎತ್ತಲಿಕ್ಕೆ ಸಾಧ್ಯ ಇಲ್ಲದ ಧನುಸ್ಸು. ಓಹ್, ತಾನು ಯಾರು ಅಂತ ಆಯ್ತು, ರಾಮ ಯಾರು ಅಂತ ಆಯ್ತು, ಎರಡು ಅವತಾರಗಳು ಏನು ಅಂತ ರಿವೀಲ್ ಮಾಡಿ ಹೊಡೋಗಿಲ್ಲ. ಇದೇ ಇದು ದೊಡ್ಡವರ ಸಂಗತಿ. ವಿಷ್ಣು ಮಾತ್ರ ಎತ್ತಬಲ್ಲಂಥ ವೈಷ್ಣವ ಧನುಸ್ಸು ಇಲ್ಲಿದೆ ನೋಡುವ, ನಿನಗೆ ತಾಕತ್ತಿದ್ರೆ ಎತ್ತು ಅಂತ ರಾಮಚಂದ್ರ ತಗೊಂಡ ಅನಾಯಾಸು ಎತ್ತಿ ಅದನ್ನು ಬಾಣ ಹೊಡೆದರು. ಇಬ್ಬರು ಒಬ್ಬರನ್ನ ಅಪ್ಪಿಕೊಂಡು ಹೊರಟೋಗ್ಬಿಟ್ರು. ವಿಷಯ ಏನು ಅಂದರೆ, ಅಲ್ಲಿ ನಿಂತವರಿಗೆ ರಾಮ ಯಾರು ಪರ ಎರಡೂ ಗೊತ್ತಾಗೋಯ್ತು. ಯಾಕೆಂದ್ರೆ ವೈಷ್ಣವ ಧನುಸ್ಸನ್ನು ವಿಷ್ಣು ಮಾತ್ರ ಎತ್ತುವುದು ಸಾಧ್ಯ, ಅದನ್ನು ಎತ್ಕೊಂಡು ಬಂದಿದ್ದಾನೆ ಪರಶುರಾಮ. ನೀನು ತಾಕತ್ತಿದ್ರೆ ಎತ್ತು, ಶಿವ ಧನುಸ್ಸು ಎತ್ತೋದು ಬೇರೆ, ಇದನ್ನು ಎತ್ತು ನೋಡೋಣ ಅಂತ ರಾಮಚಂದ್ರನು ಅಷ್ಟೇ ಅನಾಯಾಸವಾಗಿ ಎತ್ತಿದ. ಒಬ್ಬರನ್ನೊಬ್ಬರು ಅಪ್ಪಿಕೊಂಡ್ಬಿಟ್ರು. ಈ ನೋಡಿದವರಿಗೆ ಸಂಶಯ ಪರಿಹಾರ ಆಯಿತು, ರಾಮ ಯಾರು ಅಂತ ಗೊತ್ತಾಯಿತು, ಪರಶುರಾಮ ಯಾರು ಅಂತ. ಆದರೆ ಎರಡು ಬೇರೆ ವ್ಯಕ್ತಿಗಳಂತೆ. ಇದು ಇಟ್ಸ್ ಎ ಡಿವೈನ್ ಪ್ಲೇ. ಇಂಥ ವಿಚಿತ್ರವಾದಂಥ ಸಂಗತಿಗಳು ಪುರಾಣಗಳಲ್ಲಿ ಅಥವಾ ಅವತಾರಗಳಲ್ಲಿ ಬೇಕಾದಷ್ಟು ಬರ್ತವೆ. ಕೃಷ್ಣ ವೇದವ್ಯಾಸರು ಭೇಟಿ ಆಗೋದಿಲ್ವ, ಒಂದೇ ರೂಪ, ಒಂದೇ ಅವತಾರದ ಮೂಲ ಶಕ್ತಿ ಎರಡು ಫಾರ್ಮಿನಿಂದ ಬಂದು. ಮಹಾಭಾರತದ ಧರ್ಮರಾಜನ ಯುದ್ಧದ ಅಶ್ವಮೇಧ, ಅವನು ರಾಜಸೂಯೆಯಾಗ ಮಾಡಿದ್ನಲ್ಲ ಅಶ್ವಮೇಧ ರಾಜಸೂಯ, ಆ ರಾಜಸೂಯೆಯಾಗದ ದೊಡ್ಡ ವೈಶಿಷ್ಟ್ಯ ಏನು ಗೊತ್ತುಂಟ, ಪ್ರಪಂಚದ ಇತಿಹಾಸದಲ್ಲೇ ಭಗವಂತನ ಮೂರು ಅವತಾರಗಳು ನಿಂತು ಕೂತು ಭಾಗವಹಿಸಿದ ಯಜ್ಞ ಅದು ಒಂದೇ. ಆ ಯಜ್ಞದಲ್ಲಿ ವೇದವ್ಯಾಸರಿದ್ದರು, ಕೃಷ್ಣ ಇದ್ದ, ಪರಶುರಾಮ ಇದ್ದರು. ಭಗವಂತನ ಮೂರು ರೂಪಗಳು ಕೂತು ನಡೆದ ಯಜ್ಞ ಅಂತ ಒಂದು ನಡೆದಿದ್ದರೆ ಪೌರಾಣಿಕ ಇತಿಹಾಸದಲ್ಲಿ, ಮತ್ತೆ ನಮ್ಮ ಈ ಇತಿಹಾಸದಲ್ಲಿ ಸಂಬಂಧ ಇಲ್ಲ. ಒಂದೇ ಒಂದು ಯಜ್ಞ ಅದು ಧರ್ಮರಾಜ ಮಾಡಿದ್ದು. ಅದೇನು ಭಗವಂತನ ಮೂರು ರೂಪಗಳು, ವಾಯುದೇವರು ಸ್ವತಃ ಭೀಮಸೇನನಾಗಿ, ಏನು ಅದ್ಭುತ ಯಜ್ಞ ಅದು. ಪ್ರಪಂಚದ ಮೂಲ ಶಕ್ತಿಗಳೆಲ್ಲ ಅಲ್ಲಿ ಒಂದು ಕೂತ್ಕೊಂಡಿದ್ದವು. ಹೀಗೆ ಎಲ್ಲ ಯುಗಗಳಲ್ಲೂ ಎಲ್ಲ ಅವತಾರಗಳ ಜೊತೆಗೂ ನಿಂತು ತಾನು. ಒಂದು ವಿಶೇಷ ಏನು ಅಂದರೆ, ಅವತಾರ ಪರಶುರಾಮ ಅಥವಾ ರಾಮ ಅಥವಾ ಕೃಷ್ಣ, ಪ್ರಾಯ ಕೃಷ್ಣ ಒಬ್ಬನೇ ನಾನು ಭಗವಂತನ ಅವತಾರ ಅಂತ ಡಿಕ್ಲೇರ್ ಮಾಡಿದವ. ರಾಮ ಡಿಕ್ಲೇರ್ ಮಾಡಲೇ ಇಲ್ಲ. ರಾಮಚಂದ್ರ ಸಾಮಾನ್ಯವಾಗಿ ಆತ್ಮಾನಂ ಮನುಷ್ಯಂ ಮನ್ಯೆ ಎಲ್ಲರದ್ದು ಹೇಳು, ನಾನು ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮ ಹಾಗೆ ಅಂತ ಹೇಳಿಕೊಂಡು ತಿರುಗುತ್ತಿದ್ದ. ನಾನು ಭಗವಂತ ಅಂತ ಹೇಳೇ ಇಲ್ಲ, ಪರಶುರಾಮನು ಹೇಳಲಿಲ್ಲ. ನಾನು ಅನ್ಯಾಯದ ವಿರುದ್ಧ ಹೋರಾಡುವಂಥ ಒಬ್ಬ ಸಾಹಸಿ ಅಷ್ಟೇ, ತಾನು ಭಗವಂತನ ಅವತಾರ ಅಂತ ಹೇಳಿಕೊಂಡು ತಿರುಗಲಿಲ್ಲ. ನೋಡಿ, ಇಂಥ ಸೂಚನೆಗಳು ಮಾತ್ರ. ವೈಷ್ಣವ ಧನುಸ್ಸನ್ನು ವಿಷ್ಣು ಮಾತ್ರ ಎತ್ತು, ವಿಷ್ಣುವಿನ ಎತ್ತು ಅಂತ ರಾಮನೇ ಕೊಟ್ಟ. ಆದರೆ ತಾನು ವಿಷ್ಣು ಅಂತ ಹೇಳಲಿಲ್ಲ, ರಾಮ ತಾನು ವಿಷ್ಣು ಅಂತ. ಕೃಷ್ಣ ಮಾತ್ರ ಅಹಂ ಸರ್ವಸ್ಯ ಪ್ರಭವ ಮತ್ತ ಪರದ ನಾಣ್ಯತ್ ಕಿಂಚಿತ್ ಅಸ್ತಿ ಧನಂಜಯ, ನನ್ನನ್ನು ಮೀರಿದ ಶಕ್ತಿ ಪ್ರಪಂಚದಲ್ಲಿ ಇಲ್ಲ, ಎಲ್ಲಕ್ಕಿಂತ ಹಿರಿಯ ಶಕ್ತಿ ನಾನು ಅಂತ ಹೇಳಿದವ ಕೃಷ್ಣ ಒಬ್ಬನೇ. ಬೇರೆ ಯಾವ ಅವತಾರಗಳು ಹಾಗೆ ಹೇಳಿಕೊಳ್ಳುವುದಿಲ್ಲ, ಸಾಮಾನ್ಯವಾಗಿ ಹೇಳಿಕೊಳ್ಳುವುದಿಲ್ಲ. ಪರಶುರಾಮ ಅಂತೂ ತೀರ ಮುಚ್ಚಿಕೊಂಡ ಅವತಾರ ಹೇಳಿದ್ದಲ್ಲ, ತೆರೆ ಮರೆಯಲ್ಲಿ ನಿಂತು ಏನಾಗಬೇಕು ಅದನ್ನು ಆಗಕೊಟ್ಟು ತಾನು ತೆರೆಮರೆಯಲ್ಲಿ ನಿಂತಹ ಅವತಾರ. ಎಲ್ಲರಿಗೂ ತೆರೆ ನೋಡಿ, ಮಹಾಭಾರತ ಯುದ್ಧ ನೋಡಿದ್ರೆ ಸ್ಪಷ್ಟ ಆಯ್ತು ನಮಗೆ. ಪರಶುರಾಮ ಅಲ್ಲದೇ ಇದ್ದರೆ ಭೀಷ್ಮಾಚಾರ್ಯರಿಗೆ ಯುದ್ಧದ ತರಬೇತಿಯೇ ಇಲ್ಲ. ಪರಶುರಾಮ ಅಲ್ಲದೇ ಇದ್ದರೆ ದ್ರೋಣಾಚಾರ್ಯರಿಗೆ ತರಬೇತಿ ಇಲ್ಲ. ದ್ರೋಣಾಚಾರ್ಯ ತರಬೇತಿ ಆಗದೇ ಇರ್ತಿದ್ರೆ ಆ ಕಾಲದಲ್ಲಿ ಯುದ್ಧ ಮಾಡಿದ ಪ್ರತಿಯೊಬ್ಬ ಕ್ಷತ್ರಿಯರಿಗೂ ಪಾಠ ಹೇಳಿದವನು ದ್ರೋಣಾಚಾರ್ಯ.
ಕ್ಷತ್ರಿಯರಿಗೆ ಎಲ್ಲ ಕ್ಷತ್ರಿಯರಿಗೆ ವಿದ್ಯೆ ಹೇಳಿಕೊಟ್ಟವರು ದ್ರೋಣಾಚಾರ್ಯರು. ದ್ರೋಣಾಚಾರ್ಯ ತರಬೇತಿ ಮಾಡಿದವರು ಪರಶುರಾಮ. ಹಾಗಾದ್ರೆ ಅಲ್ಲಿ ಅಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ ಎಲ್ಲರೂ ಒಂದೋ ವೀರರು, ಸೈನಿಕರು ಬಿಡಿ, ವೀರರು ಒಂದೋ ಪರಶುರಾಮನ ಶಿಷ್ಯರು ಇಲ್ಲ ಪರಶಿಷ್ಯರು. ಪರಶುರಾಮನ ಟ್ರೈನಿಂಗ್ ಅಲ್ಲದಿದ್ರೆ ಮಹಾಭಾರತ ಯುದ್ಧವೇ ಆಗ್ತಿರಲಿಲ್ಲ. ಇದನ್ನು ಗಮನಿಸಿದರೆ ಪರಶುರಾಮ ಒಂದು ದುಷ್ಟ ನಿಗ್ರಹಕ್ಕೂ ಭಗವಂತನ ಅವತಾರಕ್ಕೆ ಮೂರು ಉದ್ದೇಶಗಳನ್ನು ಶಾಸ್ತ್ರಗಳು ಹೇಳ್ತಾರೆ. ಅದು ಮುಖ್ಯ ಎರಡು, ಒಂದು ಜ್ಞಾನ ಕಾರ್ಯ, ಒಂದು ವೇದವ್ಯಾಸರು, ದತ್ತಾತ್ರೇಯ, ಕಪಿಲ, ಇವರೆಲ್ಲ ಜ್ಞಾನ ಕಾರ್ಯ. ಇನ್ನೊಂದು ದುಷ್ಟ ಸಂಹಾರ. ಒಂದು ದುಷ್ಟ ಸಂಹಾರ, ಒಂದು ಜ್ಞಾನದ ಪ್ರಸಾರ. ದುಷ್ಟ ಸಂಹಾರಕ್ಕೋಸ್ಕರ ಹಿರಣ್ಯಕಶಿಪು, ರಾಮ, ಕೃಷ್ಣ ಎರಡು ಜ್ಞಾನ ಕಾರ್ಯವೂ ಹೌದು, ದುಷ್ಟ ಸಂಹಾರ ಕಾರ್ಯವೂ ಹೌದು. ಇನ್ನೂ ಒಂದು ಅವತಾರ ಇದೆ, ಜನರಿಗೆ ಗೊಂದಲ ಏನು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಅವತಾರ ಬುದ್ಧನಂತೆ. ಸತ್ಯವನ್ನು ಹೇಳಿದರೂ ಜನರಿಗೆ ಸತ್ಯ ತಿಳಿಯದಂತೆ ಹೇಳುವ, ನಿಗೂಢವಾಗಿ ಹೇಳುವಂಥ. ಹೀಗೆ ಅವತಾರದಲ್ಲಿ ನಾನಾ ವಿಧವಾದ ಅವತಾರಗಳಿವೆ. ಒಂದು ದೃಷ್ಟಿಯಿಂದ ಇದು ಅನ್ಯಾಯದ ವಿರುದ್ಧ ಜನರನ್ನು ಹೋರಾಟಕ್ಕಿಳಿಸಿ ಅವರಿಗೆ ತಾನು ತಲೆಮರೆಯಲ್ಲಿ ನಿಂತು ಬ್ಲೆಸ್ ಮಾಡಿದ ಬಹಳ ಅಪರೂಪದ ಒಂದು ಅವತಾರ ಪರಶುರಾಮ ಅವತಾರ. ಪರಶುರಾಮ ಅವತಾರದ ಹಿಂದೆ ಅವನು ಯಾಕೆ ಭಗವಂತ ಒಬ್ಬ ಜಮದಗ್ನಿಯ ಋಷಿಯ ಮಗನಾಗಿ ಹುಟ್ಟಿ ಯಾಕೆ ಅವನಲ್ಲಿ ಅಂಥ ಉಗ್ರತೆಯ ಆವಿಷ್ಕಾರ ಆಯಿತು, ಇದೆಲ್ಲ ಒಂದೊಂದು ಸಂಗತಿ ತುಂಬ ಕಥೆಗಳಿದೆ. ಅವನಿಗೆ ಪರಶುರಾಮನ ಹತ್ರ ಹೋಗಬೇಕು, ಪರಶುರಾಮನ ಅಪ್ಪನ ಹತ್ರ ಹೋಗಬೇಕು. ನಾನು ಕಥೆ ತಿಳಿಬೇಕಾಗಿದ್ದರೆ ಪರಶುರಾಮನ ಅಪ್ಪ ಕುಶಿಕ ಅಂತ ಒಬ್ಬ ರಾಜ, ಅವನಿಗೆ ಒಬ್ಬಳು ಹೆಂಡತಿ, ಒಬ್ಬಳು ಮಗಳು. ಆ ಮಗಳು ಸತ್ಯವತಿ, ಅವಳು ಸತ್ಯವತಿ ಪರಶುರಾಮನ ಅಜ್ಜಿ. ಸತ್ಯವತಿಯ ಮಗನೇ ರುಚಿಕ, ರುಚಿಕನ ಮಗನ ಸತ್ಯವತಿಯ ಮಗನೇ ಜಮದಗ್ನಿ. ರುಚಿಕ ಸತ್ಯವತಿ ಇವರ ದಾಂಪತ್ಯ ಪರವಾಗಿ ಜಮದಗ್ನಿ ಹುಟ್ಟಿದ್ದು, ಜಮದಗ್ನಿಯ ಮಗನೇ ಪರಶುರಾಮ. ಆದರೆ ಸತ್ಯವತಿಗೆ ಮತ್ತು ಸತ್ಯವತಿ ಕುಶಿಕ ರಾಜನ ಮಗಳು, ರಾಜಪುತ್ರಿ ಅವಳು, ಅವರಲ್ಲಿ ಒಂದು ಇಬ್ಬರು ಹೋಗಿ ರುಚಿಕನ ಹತ್ರ ಪ್ರಾರ್ಥಿಸಿಕೊಂಡಿದ್ದಾರೆ. ರುಚಿಕನ ಅತ್ತೆ ಸತ್ಯವತಿಯ ತಾಯಿ ಮತ್ತು ರುಚಿಕನ ಹೆಂಡತಿ ಏನು ಅಂದರೆ, ಒಳ್ಳೆಯ ಮಗ ಹುಟ್ಟಬೇಕು, ಒಳ್ಳೆ ಜಾಣನಾದ ಮಗ ಹುಟ್ಟಬೇಕು. ರುಚಿಕ ಏನು ಮಾಡಿದ, ತನ್ನ ಅತ್ತೆಗೆ ಕುಶಿಕನ ಹೆಂಡತಿ, ಕುಶಿಕನ ಹೆಂಡತಿ ಕ್ಷತ್ರಿಯ ಸ್ತ್ರೀಯವಳು, ಒಳ್ಳೆ ಪೌರುಷಶಾಲಿಯಾದ ಮಗ ಹುಟ್ಟುವಂತೆ ಜಪ ಮಾಡಿ ಅವಳಿಗೆ ಫಲ ಕೊಟ್ಟ. ಸತ್ಯವತಿ ತನ್ನ ಹೆಂಡತಿಗೆ ಒಳ್ಳೆ ಜ್ಞಾನಿ ತಪಸ್ವಿಯಾದ ಮಗು ಹುಟ್ಟುವಂತೆ ಪ್ರಾರ್ಥನೆ ಮಾಡಿ ಫಲ ಕೊಟ್ಟ. ಈ ತಾಯಿ ಮಗಳು ಏನು ಮಾಡಿಕೊಂಡ್ರು, ಈ ತಾಯಿ ಮಗಳ ತಾಯಿ, ನನ್ನ ಅಳಿಯ ನನ್ನ ಮಗಳಿಗೂ ಫಲ ಕೊಟ್ಟಿದ್ದಾನೆ, ನನಗೂ ಕೊಟ್ಟಿದ್ದಾನೆ, ಎಂಥದಾದರೂ ಹೆಂಡತಿಗೆ ಹೆಚ್ಚು ಮಂತ್ರ ಮಾಡಿರ್ಬೋದು, ಅತ್ತೆಗೆ ಅಷ್ಟು ಮಂತ್ರ ಯಾಕೆ ಮಾಡ್ತಾರೆ, ಹೆಂಡತಿ ಕೊಟ್ಟ ಫಲಕ್ಕೆ ಹೆಚ್ಚು ಮಂತ್ರ ಮಾಡಿರಬೇಕು ಅಂತ ಮಗಳಿಗೆ ಗೊತ್ತಿಲ್ಲದ ಹಾಗೆ ಎಕ್ಸ್ಚೇಂಜ್ ಮಾಡಿ ಮಗಳಿಗೆ ಕೊಟ್ಟಂಥ ಫಲವನ್ನು ತಾಯಿ ತಿಂದರು, ತಾಯಿ ಕೊಟ್ಟ ಫಲವನ್ನು ಮಗಳು ತಿಂದರು. ಅದರ ಫಲವಾಗಿ ಏನಾಯಿತು, ಮಹಾವೀರನಾದ ಮಗ ಹುಟ್ಟುವ ಬದಲು ಕುಶಿಕನಿಗೆ ಕ್ಷತ್ರಿಯನಾಗಿ ಒಬ್ಬ ಬ್ರಾಹ್ಮಣನಂಥ ಮಗ ಹುಟ್ಟಿದ ವಿಶ್ವಾಮಿತ್ರ. ಯಾಕಂದ್ರೆ ಮಂತ್ರ ಸಿಕ್ಕೊಟ್ಟದ್ದು ಮಹಾ ತಪಸ್ವಿ ಮಗ ಹುಟ್ಟಬೇಕು ಅಂತ, ಅವನು ಕ್ಷತ್ರಿಯನಾಗಿ ಅದರ ಮೇಲೆ ಹೇಸಿಗೆ ಬಂದು ತಪಸ್ಸು ಮಾಡಿ ಬ್ರಹ್ಮಋಷಿಯಾದ ವಿಶ್ವಾಮಿತ್ರ ಹುಟ್ಟಿದ ಕ್ಷತ್ರಿಯರ ಮನೆಯಲ್ಲಿ. ಇಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಪರಶುರಾಮ ಹುಟ್ಟಿದೆ. ಪರಶುರಾಮ ಆದರೆ ಹೆಂಡತಿ ಹೇಳಿಬಿಡ್ತಾಳೆ, ಹೀಗೊಂದು ಕಥೆಯಾಗಿದೆ ರುಚಿಕನ ಹತ್ರ, ಹೀಗೊಂದು ಕಥೆಯಾಗಿದೆ, ನೀವು ಕೊಟ್ಟ ನನಗೆ ಕೊಟ್ಟ ಹಣ್ಣನ್ನು ಅಮ್ಮ ತಿಂದ್ಲು, ಅಮ್ಮನಿಗೆ ಕೊಟ್ಟ ಹಣ್ಣು ನಾನು ತಿಂದೆ, ಅನ್ಯಾಯ ಆಗೋಯ್ತಲ್ಲ, ಈಗ ನಿನಗೆ ಮಹಾ ಉಗ್ರ ಸ್ವರೂಪದ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅಯ್ಯೋ ಅಂಥ ಮಗ ಬೇಡ, ತಪಸ್ವಿಯಾದ ಮಗ ಬೇಕು. ಹಾಗಾದರೆ ಒಂದು ನಿನಗೆ ಉಗ್ರ ಸ್ವರೂಪದ ಮಗ ಅಲ್ಲ, ಮೊಮ್ಮಗ ಹುಟ್ಟುತ್ತಾನೆ ಅಂತ. ಹಾಗಾಗಿ ಜಮದಗ್ನಿ ಮಗನಾಗಿ ಹುಟ್ಟಿದ ಜಮದಗ್ನಿ ಮಗ ಪರಶುರಾಮ ಆ ಎಲ್ಲ ಮಂತ್ರದ ಫಲವಾದ ಉಗ್ರ ರೂಪವನ್ನು ಮೈತಾಡಿಕೊಂಡು ಭಗವಂತ ಬಂದ. ಹೀಗೆ ಒಂದೊಂದು ಸಂಗತಿ ಹಿಂದೆಯೂ ಒಂದೊಂದು ಋಷಿಗಳ ತಪಸ್ಸಿನ ಕೊಡುಗೆ ಇದೆ, ಅದರ ಹಿಂದೆ ಅನೇಕ ಆಧ್ಯಾತ್ಮಿಕ ಅರ್ಥಗಳಿವೆ. ಅದನ್ನು ಬಿಡಿಸ್ತಾ ಹೋದ ಹಾಗೆ ಪರಶುರಾಮನ ಕಥೆಯು ಬೆಳಕೊಂಡು ಹೋಗುತ್ತೆ. ಬೇಕಾದಷ್ಟು ಪರಶುರಾಮ ಅವತಾರದ ಸಂಗತಿಗಳಿವೆ, ಆದರೂ ಉಳಿದ ಅವತಾರಗಳಿಗಿಂತ ನಿಗೂಢವಾದ ಅವತಾರ. ಯಾಕೆಂದರೆ ತೆರೆಮರೆಯಲ್ಲಿ ನಿಂತು ಏನು ಮಾಡಬೇಕು ಅದನ್ನು ಮಾಡ್ತಾ, ಇವತ್ತಿಗೂ ತೆರೆಮರೆಯಲ್ಲಿ ನಿಂತು ರಕ್ಷಣೆ ಮಾಡತಕ್ಕ, ಅನ್ಯಾಯದ ವಿರುದ್ಧ ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಒಂದು ರೂಪ. ಈ ಅನುಸಂಧಾನ ನಮಗಿದ್ದರೆ ಅದು ವಿಶೇಷವಾಗಿ ಪರಶುರಾಮ ಕ್ಷೇತ್ರದವರಿಗೆ ಇರಬೇಕು ಅನ್ನೋದು ನಾನು. ಯಾಕೆಂದರೆ ಇವತ್ತು ಪರಶುರಾಮ ಇವತ್ತಿಗೂ ಭೂಮಿಯಲ್ಲಿ ಇದ್ದು ಅನ್ಯಾಯದ ವಿರುದ್ಧ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಎಚ್ಚರ ನಮಗಿದ್ದರೆ
ಅದರಿಂದ ಬಹಳಷ್ಟು ಮಾನಸಿಕವಾಗಿ ಬದಲಾಗುವುದು ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನಿಜವಾಗಿ ದೇಶಕ್ಕೆ ಆ ರೀತಿ ಅನುಸಂಧಾನ ಯಾವಾಗಲೂ ಒಂದು ಘಟನೆ ಸಂಭವಿಸುವುದು ನಮ್ಮ ಸಿನ್ಸಿಯರ್ ಆದ ವಿಲ್ಪವನ್ನು. ಗಾಯತ್ರಿ ಯಾಕೆ ಅಷ್ಟು ದೊಡ್ಡ ಮಂತ್ರ ಆಯಿತು? ಗಾಯತ್ರಿಯಲ್ಲಿ ಪ್ರತಿಪಾದ್ಯನಾಗಿರತಕ್ಕಂಥ ಇನ್ನೊಂದು ತಮಾಷೆ ಏನು ಗೊತ್ತುಂಟ? ನಾವು ಅಗ್ನಿಮುಖದಲ್ಲಿ ಆರಾಧನೆ ಮಾಡ್ತೇವೆ. ಅಗ್ನಿಮುಖದಲ್ಲಿ ಆರಾಧನೆ ಮಾಡಿದರೆ ಅಗ್ನಿಮುಖದ ಎಲ್ಲ ಆರಾಧನೆಗೆ ಅಗ್ನಿಯಲ್ಲಿ ಇದ್ದು ಸ್ವೀಕಾರ ಮಾಡತಕ್ಕಂಥ ಭಗವಂತನ ರೂಪ ಯಾವುದು ಗೊತ್ತಾ? ಅಗ್ನಿಯಂತರ್ಗತ ಪರಶುರಾಮ. ಎಲ್ಲ ಹೋಮ ಹವನಗಳನ್ನು ಸ್ವೀಕಾರ ಮಾಡತಕ್ಕಂಥ ಮಹಾರೂಪ ಅದು. ಯಾಕೆಂದರೆ ಅದೇ ಅಗ್ನಿ, ಜಮದಗ್ನಿಯ ಮಗ ಮಹಾಗ್ನಿ ಅದು. ಜಗತ್ತಿನ ಈ ಅಗ್ನಿಗೂ ಶಕ್ತಿ ಕೊಟ್ಟ ಅಗ್ನಿ, ಅವನಿಗೆ ನಾವು ಆಹುತಿ ಕೊಡೋದು ಅಗ್ನಿಯಂತರ್ಗತ. ಗಾಯತ್ರಿಯಲ್ಲಿ ಪ್ರತಿಪಾದ್ಯವಾದ ರೂಪಗಳಲ್ಲಿ ಒಂದು ಪರಶುರಾಮ. ಅದು ಯಾವುದು? ತತ್ ಸವಿತು ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ. ಆರನೇ ಅವತಾರ ಧೀಮಹಿ. ಮಹಿ ಭೂಮಿಗೆ ಧಿನುಪುಷ್ಟವು, ಭೂಮಿಗೆ ದುಷ್ಟರ ಸಂಹಾರದ ಮೂಲಕ ಭೂಮಿಯ ಪುಷ್ಟಿಗೆ ಅಭಿವೃದ್ಧಿಗೆ ಕಾರಣವಾದಂಥ ರೂಪ ಅಂಥ ಪರಶುರಾಮನ ಕಿಂಚಿತ್ ಚಿಂತನೆಯನ್ನು ನಿಮ್ಮ ಮುಂದೆ ಮಾಡಿದೆ. ನನಗೊಂದು ಸ್ವಲ್ಪ ಗುರುಲಾಚಾರ್ಯ ಹೇಳಿದ ಹಾಗೆ ಎಲ್ಲ ಇವತ್ತೇ ನನಗೆ ಹೊರಟು ಉಡುಪಿಗೆ ಹೋಗಬೇಕು, ನಾಳೆ ಬೆಳಿಗ್ಗೆಯಲ್ಲಿ ಒಂದು ಕಾರ್ಯಕ್ರಮ ಇರೋದರಿಂದ ಹಾಗಾಗಿ ಸ್ವಲ್ಪ ಇವತ್ತು ಬೇಗ ಮುಕ್ತಾಯ ಮಾಡ್ತಾ ಇದ್ದೇನೆ. ಆಮೇಲೆ ಇನ್ನು ಮತ್ತೆ ಇನ್ನೊಂದು 10 ನಿಮಿಷ ಕಾಲ ಗಂಟೆ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ನಿನ್ನೆಯಷ್ಟು ಹೊತ್ತು ಬೆಳೆಸದೆ ಇದನ್ನು ಸಂಕ್ಷಿಪ್ತವಾಗಿ ಮುಗಿಸ್ತಾ ಇದ್ದೇನೆ. ತಮ್ಮ ಸಹೃದಯತೆಗೆ ಅಭಿನಂದನೆಗಳು. ಗುರುರಾಜಾಚಾರ್ಯ ಒಂದು ಮಾತು ಹೇಳಿದರು, ಮುಂದೆ ಡೇಟು ಅಂತ. ಯಾವಾಗ ಡೇಟ್ ಕೊಡಬೇಕು ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ಭವಿಷ್ಯತ್ತಿನ ಬಗ್ಗೆ ನಾವು ಖಚಿತವಾಗಿ ತೀರ್ಮಾನ ಮಾಡುವುದೇ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆಗೆ ಅಂತ ಡೇಟ್ ಕೊಡಲಿಕ್ಕೆ ನಾವು ನಾಳೆ ನಾವೆಲ್ಲ ಇರ್ತೀವಿ, ಎಲ್ಲಿರ್ತೀವಿ, ಏನಾಗಿರ್ತೀವಿ ಅಥವಾ ಇರ್ತೀವೋ ಇಲ್ಲೋ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನನಗೆ ನಮ್ಮ ತಂದೆಯವರು ಹೇಳುವ ಮಾತು ಯಾವಾಗಲೂ ನೆನಪಾಗೋದು. ಅವರು ಇದ್ದಾಗ ಒಂದು ಮಾತು ಹೇಳ್ತಿದ್ರು, ಈಗೆಲ್ಲ ಅದು ಪರಿಪಾಠಕ್ಕೆ ಹೋಗಿದೆ. ಅವರು ಏನಾದರೂ ಒಂದು ಸಾಮಾನು ತಂದದ್ದು ಇದು ನಾಳೆಗೆ ಅಂತ ನಾವು ತೆಗೆದಿರ್ತೇವಲ್ಲ, ಇವತ್ತು ಇದು ನಾಳೆಗಾಯಿತು. ಅವರು ಯಾವತ್ತು ಕೂಡ ಇದು ನಾಳೆಗಾಯಿತು ಅಂತ ಹೇಳ್ತಿರಲಿಲ್ಲ. ಅವರು ಅಪ್ಪ ಬದುಕಿ ಉಳಿದರೆ ನಾಳೆಗಾಯಿತು ಅಂತ ಹೀಗೆ ಮಾತಾಡೋದು. ಯಾವತ್ತು ಆ ಬದುಕಿ ಉಳಿದರೆ ಅನ್ನೋ ಶಬ್ದವನ್ನು ಇಫ್ ಕ್ಲಾಸ್ ಇಲ್ಲದೆ ಇದು ನಾಳೆಗೆ ಅಂತ ಹೇಳ್ತಿರಲಿಲ್ಲ. ಅದು ಸಂಸ್ಕಾರ. ಅದು ನಮಗೆ ಹಾಗೆ ಮಾತಾಡಲಿಕ್ಕೆ ಅಭ್ಯಾಸ ತಪ್ಪಿ ಹೋದರೂ ಆ ಮಾತುಗಳು ತಲೆ ಒಳಗೆ ಕಾಡ್ತಾ ಇರುತ್ತೆ. ಅದು ಸಂಕಲ್ಪ ಮಾಡ್ಬೋದು, ದೇವ್ರು ನಡೆಸಲು ಪ್ರಾರ್ಥನೆ ಮಾಡ್ಬೋದು. ಆದರೆ ಸಮಸ್ಯೆ ಏನು ಅಂದರೆ ಅನೇಕ ಒತ್ತಡ ಸಮಾನ. ಈಗ ಪ್ರಾಯ ಜೂನ್ ಎಂಡಿನ ತನಕ ಎಲ್ಲ ಡೇಟ್ ಕೊಟ್ಟಾಗಿಬಿಟ್ಟಿದೆ ನಾನು. ಆಮೇಲೆ ಒಂದು ಯೋಜನೆ ಇದೆ, ಮಿತ್ರರು ಒತ್ತಡ ಹಾಕ್ತಾ ಇದ್ದಾರೆ ಜೂನ್ ನಂತರ ಒಮ್ಮೆ ಸ್ಟೇಟ್ಸಿಗೆ ಬರಬೇಕು ಅಂತ. ಈಗ ಒಮ್ಮೆ ಪ್ರತಿ ವರ್ಷ ಬರಬೇಕು ಅಂತಾರೆ ಅವರು. ಆಮೇಲೆ ನವಂಬರ್ ಸಮಯದಲ್ಲಿ ಗಲ್ಫ್ ಕಂಟ್ರೀಸ್ನಲ್ಲಿ ಒಂದು ತಿಂಗಳು ಬರಬೇಕು ಅಂತ. ಇವಾಗಲೇ ಡೇಟ್ ಕಳಿಸಿ ಅವ್ರ ರಿಕ್ವೆಸ್ಟ್ ಲೆಟ್ರ್ ಬಂದಾಗಿದೆ. ನಾನು ಯಾರಿಗೂ ಇನ್ನೂ ಕನ್ಸೆಂಟ್ ಕೊಟ್ಟಿಲ್ಲ. ಇದೆಲ್ಲ ಹೊಂದಿಸಿಕೊಂಡು ಹೇಗೆ ಆಗತ್ತೆ ಅನ್ನೋದನ್ನು ಯೋಚನೆ ಮಾಡೋಣ. ನಾನು ಆನಂದ ಬಳಗದವನೇ ಅಲ್ವ, ನಿಮ್ಮವನೇ ಅಲ್ವ. ಯಾವತ್ತು ಅನುಕೂಲ ಆಯಿತು ಆವತ್ತು ಮಾಡೋಣ. ಆದರೆ ಯಾವತ್ತು ಅನ್ನೋದನ್ನು ಅದು ಡಿವೈನ್ ವಿಲ್ಲಿಗೆ ಬಿಡೋಣ. ನಾವು ಒಂದು ಯೋಚನೆ ಮಾಡೋಣ, ಆದರೆ ಅದು ಪೂರ್ತಿ ತೀರ್ಮಾನ ಭಗವಂತನಿಗೆ ಸಂದದ್ದು. ನಿಮ್ಮ ಸಹೃದಯತೆಗೆ, ನಿಮ್ಮ ಪ್ರೀತಿಗೆ ಅಭಿನಂದನೆಗಳು ಮತ್ತು ಅಭಿವಂದನೆ. ಎಲ್ಲರಿಗೂ ಇನ್ನೊಂದು ಬಾರಿ ಆಚಾರ್ಯರನ್ನು ಕೇಳುವ ಯೋಗ ಫಲಪ ಅಂತ ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆಚಾರ್ಯರು ವೇದವ್ಯಾಸ ಪ್ರಸಾದ ಫಲಂ ಸಾಕ್ಷಿಯ ರೂಪದಲ್ಲಿ ದಯವಿಟ್ಟು ಎಲ್ಲರೂ ಸ್ವೀಕಾರ ಮಾಡಬೇಕು.